ನೆನ್ನೆ ದಿನ ಆಸನದಲ್ಲಿ ಹೇಳಿಕೆ ಕೊಟ್ಟಿದ್ದೀರಲ್ಲ ನೋಡದೆ ಪಂಚರತ್ನ ಆಗಲೇ ಮಾಡಬಹುದಾಗಿತ್ತಲ್ಲ ಅಂತ ಸ್ವತಂತ್ರ ಸರ್ಕಾರ ಇಲ್ಲವಲ್ಲ ನಿಮ್ಮಲ್ಲಿ ಯಾವ ರೀತಿ ಇದ್ದಾರೆ ಒಂದು ಭ್ರಷ್ಟಾಚಾರದ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರು ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಆಗಿದ್ರೆ ಇವತ್ತು ನಿಂತದ ದಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ ಇದಂತದ 200 ಯೂನಿಟ್ ಉಚಿತ 2000 ಖಚಿತ 200 ಯೂನಿಟ್ ಉಚಿತ 2000 ಖಚಿತ ಯಾಕಪ್ಪ ನೀವು 5 ವರ್ಷ ಇದರಲ್ಲ ಮಾಡಲಿಲ್ಲ ಅವತ್ತೆ ಆಗ ನಿಮಗೆ ಜನಗಳ ಕಷ್ಟ ಗೊತ್ತಿರಲಿಲ್ಲವಾ ಗೃಹಿಣಿಯರ ಕಷ್ಟ ಗೊತ್ತಿರಲಿಲ್ಲವಾ ಇದೇ ಈ ನಿಮ್ಮ ಅಧ್ಯಕ್ಷರು ಏನು ಕ್ರಾಂತಿ ಏನು ಸರ್ಟಿಫಿಕೇಟ್ ತಗೊಂಡ್ರಂತಲ್ಲ ವಿದ್ಯುಚ್ಛಕ್ತಿ ಇಲಾಖೆ ನಡೆಸಿ ಅವತ್ತು 200 ಯೂನಿಟ್ನ ಫ್ರೀ ಕೊಡಬಹುದು ಅನ್ನೋದು ಗೊತ್ತಿರಲಿಲ್ಲವಾ ಜ್ಞಾನೋದಯ ಆಗಿರಲಿಲ್ಲವಾ ಈಗ ಜ್ಞಾನೋದಯ ಆಗಿದೆ ನಿಮಗಾಗಿದ್ರೆ 5 ವರ್ಷ ಸರ್ಕಾರ ನಡೆಸಿ ನನ್ನ ನೀವು ಪಾಠ ಹೇಳ್ತೀರಾ ಇದುವರೆಗೂ ನಾನು ಮಾತಾಡಿರಲಿಲ್ಲ ನಾನು ನನ್ನ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನಗಳ ಮುಂದೆ ಹೊರಟಿದ್ದೇನೆ ನಾನು ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಕ್ಷದ ಬಗ್ಗೆ ಚರ್ಚೆ ಮಾಡಿದ್ರೆ ನಿಮ್ಮದು ಹೆಗಣ ಬಿದ್ದಿದೆ ಅಲ್ಲಿ ಈ ಮೇಲೆಲಿ 5 ವರ್ಷ ಏನೇನು ಮಾಡಿದ್ರಿ ಕರ್ಮಕಾಂಡಗಳು ಬಿಜೆಪಿ ಅವರ ಬಗ್ಗೆ ಚರ್ಚೆ ಮಾಡಿದಿರಲಿ ನಾನು ಅದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಅವರಿಗೆ ನೀವೇನು ಕಡಿಮೆ ಇಲ್ಲ ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರದಲ್ಲಿ ನಾನು 5 ವರ್ಷ ಸರ್ಕಾರದಲ್ಲೇ ನೋಡಿದ್ದೀನಿ 5 ವರ್ಷ ಅಂತೀನಿ ಅದು 14 ತಿಂಗಳು ಸರ್ಕಾರದಲ್ಲಿ ಯಾತಕ್ಕೆ ಪುಟ್ರನ್ ಶೆಟ್ಟಿ ಆಫೀಸಿಗೆ 15 ಲಕ್ಷ 20 ಲಕ್ಷ ದುಡ್ಡು ತಂದ್ರು ಯಾರು ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ